ರೈಟ್ ಪವರ್ ವಾರ್ ಕಡೆ ವಾಪಸ್ ಬರೋಣ ಇವತ್ತು ಎಲ್ಲೆಲ್ಲ ಏನೇನು ಪ್ರಚಾರಗಳು ನಡೆಯುತ್ತೆ ಯಾರ್ಯಾರು ಪ್ರಚಾರದ ಅಖಾಡಕ್ಕೆ ಇಳಿತಾರೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಮೈಸೂರು ಭಾಗ ಮೈಸೂರು ಭಾಗದಲ್ಲಿ ಇವತ್ತು ಅಖಾಡಕ್ಕೆ ಇಳಿತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದಲ್ಲಿ ಅಬ್ಬರದ ಪ್ರಚಾರ ಮಾಡೋದಕ್ಕೆ ಕೇಸರಿ ಪಡೆ ಸಕಲ ಸಿದ್ಧತೆಗಳನ್ನು ನಡೆಸಿಕೊಂಡಿದೆ ಅಮಿತ್ ಶಾ ಇವತ್ತು ರಾಜ್ಯದಲ್ಲಿ ತಮ್ಮ ಚುನಾವಣಾ ಪ್ರಚಾರವನ್ನ ಮುಂದುವರಿಸುತ್ತಾರೆ ಕೇಂದ್ರದ ನಾಯಕರು ಬ್ಯಾಕ್ ಟು ಬ್ಯಾಕ್ ಭೇಟಿ ಕೊಡುತ್ತಾರೆ ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಮತ ಭೇಟಿಯನ್ನ ಆಡುತ್ತಾರೆ ನಾಯಕರು ಚುನಾವಣಾ ಅಖಾಡಕ್ಕೆ ಘಟಾನುಘಟಿ ಲೀಡರ್ಸ್ ಇಳಿತಾ ಇದ್ದಾರೆ ಮೈಸೂರು ಭಾಗದಲ್ಲಿ ಇವತ್ತು ಅಮಿತ್ ಶಾ ಭರ್ಜರಿ ರೋಡ್ ಶೋವನ್ನ ನಡೆಸುತ್ತಾರೆ ಅದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೆದಿದೆ ಬೆಳಗ್ಗೆ 10:30 ಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಅಮಿತ್ ಶಾ ಅವರ ಆಗಮನ ಆಗುತ್ತೆ ಚಾಮುಂಡಿ ಬೆಟ್ಟಕ್ಕೆ ಬಂದು ಚಾಮುಂಡಿ ದೇವಿಯ ದರ್ಶನವನ್ನ ಪಡೆದು ಅಮಿತ್ ಶಾ ರೋಡ್ ಶೋವನ್ನ ಆರಂಭ ಮಾಡುತ್ತಾರೆ ಮೈಸೂರಿನ ವಿವಿಧ ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡುತ್ತಾರೆ ನಂತರ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಂಡಕಳ್ಳಿಯಿಂದ ಹೆಲಿಕಾಪ್ಟರ್ ಮುಖಾಂತರ ಗುಂಡ್ಲುಪೇಟೆಗೆ ಅಮಿತ್ ಶಾ ತಮ್ಮ ಪ್ರಯಾಣವನ್ನ ಬೆಳೆಸುತ್ತಾರೆ ಗುಂಡ್ಲುಪೇಟೆಯಲ್ಲಿ ರೋಡ್ ಶೋವನ್ನ ನಡೆಸುತ್ತಾರೆ ಅಮಿತ್ ಶಾ ಆ ರೋಡ್ ಶೋ ಅಲ್ಲಿನ ಅಭ್ಯರ್ಥಿ ಶಾಸಕ ನಿರಂಜನ್ ಕುಮಾರ್ ಪರವಾಗಿರುತ್ತೆ ಅವರ ಪರವಾಗಿ ಮತಯಾಚನೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಡುತ್ತಾರೆ ನಂತರ 1:40 ಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಹಾಸನಕ್ಕೆ ಅಮಿತ್ ಶಾ ತೆರಳುತ್ತಾರೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಅಮಿತ್ ಶಾ ಪ್ರಚಾರಕ್ಕೆ ಇಳಿತಾರೆ ಸೋ ಅಮಿತ್ ಶಾ ಅವರ ಟಿಪಿ ಇವತ್ತು ಹೀಗಿದೆ 10:30 ಕ್ಕೆ ಅವರು ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಕೊಡುತ್ತಾರೆ ಚಾಮುಂಡೇಶ್ವರಿ ದರ್ಶನವನ್ನ ಪಡೆಯುತ್ತಾರೆ ಅಲ್ಲಿಂದ ನೇರವಾಗಿ ಗುಂಡ್ಲುಪೇಟೆಗೆ ಹೋಗುತ್ತಾರೆ ಅಲ್ಲಿ ನಿರಂಜನ ಅವರ ಪರವಾಗಿ ಮತಯಾಚನೆ ಮಾಡುತ್ತಾರೆ ರೋಡ್ ಶೋನಲ್ಲಿ ಭಾಗವಹಿಸುತ್ತಾರೆ ಸುಮಾರು ಮಧ್ಯಾಹ್ನ 1:40 ವರೆಗೂ ಕೂಡ ಅಲ್ಲೇ ಇರ್ತಾರೆ ನಂತರ 1:40 ಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಹಾಸನಕ್ಕೆ ತೆರಳುತ್ತಾರೆ ಹಾಸನದಲ್ಲಿ ಒಂದು ಸಭೆ ಇದೆ ಅಲ್ಲೂ ಕೂಡ ಅಮಿತ್ ಶಾ ಅವರ ಪ್ರಚಾರ ಕಾರ್ಯ ಮುಂದುವರಿಯುತ್ತೆ ಮೈಸೂರು ಪ್ರತಿನಿಧಿ ಸುರೇಶ್ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಸುರೇಶ್ ಮೈಸೂರಿನಲ್ಲಿ ಇವತ್ತು ಅಮಿತ್ ಶಾ ಏನೇನೆಲ್ಲ ನಡೆಸುತ್ತಾರೆ ಏನೇನು ಸಿದ್ಧತೆಗಳು ಆಗಿದೆ ಸದ್ಯಕ್ಕೆ ಸುರೇಶ್ ಪ್ರಣತ್ ಪ್ರಮುಖವಾಗಿ ಇವತ್ತು ಹಳೆ ಮೈಸೂರು ಭಾಗಕ್ಕೆ ರಾಜಕೀಯ ಚಾಣಾಕ್ಷ ಅಂತ ಹೇಳಿ ಕರೆತಕ್ಕಂತ ಅಮಿತ್ ಶಾ ಅವರು ಮೈಸೂರು ಭಾಗಕ್ಕೆ ಪ್ರವಾಸವನ್ನ ಕೈಗೊಂಡಿದ್ದಾರೆ ಪ್ರಮುಖವಾಗಿ ಮೈಸೂರಿನ ಚಾಮುಂಡಿ ದೇವಿಯ ದರ್ಶನವನ್ನ ಸುಮಾರು 10:35 ದೇವಿಯ ದರ್ಶನವನ್ನ ಪಡೆಯುತ್ತಾರೆ ನಿನ್ನೆ ಮೈಸೂರಿನ ಖಾಸಗಿ ಹೋಟೆಲ್ ನಲ್ಲಿ ಬಂದು ವಾಸ್ತವ್ಯವನ್ನ ಹೂಡಿರತಕ್ಕಂತ ಅಮಿತ್ ಶಾ ಅವರು ಖಾಸಗಿ ಹೋಟೆಲ್ ನಲ್ಲಿ ಇದ್ರು ಅವರ ಖಾಸಗಿ ಕಾರ್ಯಕ್ರಮಗಳು ಏನು ಕೂಡ ಇರಲಿಲ್ಲ ಅಂದ್ರೆ ಪಕ್ಷದ ಮುಖಂಡರ ಜೊತೆಗೆ ಗೌಪ್ಯವಾದಂತಹ ಸಭೆಯನ್ನು ಕೂಡ ಮಾಡಿದ್ರು ಅದಾದ ಬಳಿಕ ಇಂದು ಬೆಳಗ್ಗೆ 10:35 ಮೈಸೂರಿನ ಚಾಮುಂಡಿ ಬೆಟ್ಟದ ಅಧಿದೇವತೆ ಚಾಮುಂಡಿಗೆ ಪೂಜೆಯನ್ನ ಸಲ್ಲಿಸಿ ಅದಾದ ಬಳಿಕ ರಸ್ತೆಯ ಮೂಲಕ ಮೈಸೂರಿನ ಮಂಡಕಳ್ಳಿ ವಿಮಾನಕ್ಕೆ ನಿಲ್ದಾಣಕ್ಕೆ ತೆರಳುತ್ತಾರೆ ವಿಮಾನ ನಿಲ್ದಾಣಕ್ಕೆ ತೆರಳಿದಂತಹ ಬಳಿಕ ಅಲ್ಲಿ ಹೆಲಿಕಾಪ್ಟರ್ ಮೂಲಕ ಗುಂಡ್ಲುಪೇಟೆಯನ್ನ ಪ್ರವೇಶ ಮಾಡ್ತಾರೆ ಗುಂಡ್ಲುಪೇಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂತಹ ನಿರಂಜನ್ ಕುಮಾರ್ ಅವರ ಪರ ರೋಡ್ ಶೋ ಅಲ್ಲಿ ಏನು ಅಮಿತ್ ಶಾ ಅವರು ಭಾಗಿಯಾಗಲಿರ್ತಕ್ಕಂಥದ್ದು ಅದಾದ ಬಳಿಕ ರೋಡ್ ಶೋ ಮುಗಿದ ಬಳಿಕ ನೇರವಾಗಿ ಸಕಲೇಶಪುರಕ್ಕೆ ತೆರಳುತ್ತಾರೆ ಅಲ್ಲಿ ಹಾಸನದ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ಕೂಡ ಮಾಡುವಂತದ್ದು ಇವತ್ತಿನ ಅಮಿತ್ ಶಾ ಅವರ ಟೈಮ್ ಟೇಬಲ್ ಆಗಿರ್ತಕ್ಕಂಥದ್ದು ಇನ್ನು ನಾಳೆ ಕೂಡ ಏನು ಪ್ರಿಯಾಂಕಾ ಗಾಂಧಿ ಕೂಡ ಮೈಸೂರು ಭಾಗಕ್ಕೆ ಬಂದು ಅಬ್ಬರದ ಪ್ರಚಾರವನ್ನ ಕೂಡ ಮಾಡಲಿರ್ತಕ್ಕಂಥದ್ದು ಪ್ರಮುಖವಾಗಿ ಮೈಸೂರು ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಶಮನ ಮಾಡಬೇಕು ಜೊತೆಗೆ ಬಿಜೆಪಿಯನ್ನ ಖಾತೆಯನ್ನ ಹೆಚ್ಚೆಚ್ಚು ತೆಗಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಟಾರ್ಗೆಟ್ ಅನ್ನ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿಯ ನಾಯಕರು ಈಗ ಅಮಿತ್ ಶಾ ಮೂಲಕ ಏನು ದಾಳವನ್ನ ಹೊಳ್ತಿರ್ತಕ್ಕಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಶತಾಯ ಗತಾಯ ತಾವು ಗೆಲ್ಲಲೇಬೇಕು ಅನ್ನೋ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆ ಹೀಗಾಗಿ ಅಮಿತ್ ಶಾ ಅವರು ಒಂದಷ್ಟು ರಣತಂತ್ರವನ್ನ ರಚಿಸಿ ಆ ಮೂಲಕ ಈ ಹಳೆ ಮೈಸೂರು ಭಾಗದಲ್ಲಿ ಗದ್ದುಗೆಯನ್ನ ಅಲಂಕರಿಸಬೇಕು ಅನ್ನೋ ಒಂದು ಟಾರ್ಗೆಟ್ ಅನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಣತ್ ರೈಟ್ ಥ್ಯಾಂಕ್ ಯು ಸುರೇಶ್ ತಮ್ಮ ಡೀಟೇಲ್ಸ್ಗಾಗಿ